ಅಂಬೆ, ಯಾಕೋ ಏನಾಯ್ತು? ಏನೋ ಇದು ಗಾಯ? ನಮಸ್ಕಾರ. ಕೇಸ್ ವಿಚಾರವಾಗಿ ಆಪೋಸಿಟ್ ಪಾರ್ಟಿಯವ್ ನನಗೆ ಹೊಡೆಸ್ಬಿಟ್ಟ. ನನಗೊಂದ್ ಮಾತು ಹೇಳ್ಬೇಕು ತಾನೆ. ಸರಿ, ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿಯೋ ಇಲ್ವೋ? ಕೊಟ್ಟಾಯ್ತು ಸರ್. ಇವ್ರು ನನ್ನ ಫ್ರೆಂಡು ಮಲ್ಲೇಶ್ವರಂ ಮಲ್ಲಿಕಾರ್ಜುನ ಅಂತ. ನಿಂಗೆ ಗೊತ್ತಿರ್ಬೇಕಲ್ಲ, ಟಿವಿ ಪೇಪರು ರೇಡಿಯೋ ಯಾವ್ದನ್ನು ಬಿಡದೆ ಪ್ರಶ್ನೆನ ಕೇಳ್ತಾನೆ ಇರ್ತಾರೆ. ಯಾವುದೇ ಒಗಟನ್ನು ಬಿಡೋದಿಲ್ಲ ಇವರು. ಓ, ಇವ್ರೇನಾದ್ರು? ಹಲೋ, ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಮಾರ್ನಿಂಗ್ ಮಾವ. ಒಂದು ಪತ್ರಿಕೆಯಲ್ಲಿ ಜಂಬಲ್ ಸ್ಪರ್ಧೆ ಇಟ್ಟಿದ್ದಾರೆ. ಎಲ್ಲಾ ಪದನು ಮಿಕ್ಸ್ ಮಾಡಿ ಬರ್ತಿದ್ದಾರೆ. ನಾವು ಸರಿಯಾದ ಪದನ ಕಂಡುಹಿಡಿಬೇಕು. ನಾನು ಎಲ್ಲಾ ಕಾಂಬಿನೇಷನು ಬರೆದು ನೋಡದೆ ಕಂಡುಹಿಡಿಯೋಕೆ ಆಗ್ಲಿಲ್ಲ. ಇದು ಸಂಸ್ಕೃತ ತರ ಕಾಣಿಸ್ತು. ಅದಕ್ಕೆ ಸಂಸ್ಕೃತ ಗೊತ್ತಿರೋರು ಯಾರಾದ್ರೂ ಇದಾರಾ ಅಂತ ಕೇಳಿದ್ರು. ನೀನ್ ಸಂಸ್ಕೃತದಲ್ಲಿ ಲೆಫ್ಟ್, ರೈಟ್, ಯೂ ಟರ್ನ್, ಅಂಡರ್ ಕಟ್ ಎಲ್ಲ ಹೊಡ್ಕೊಂಡ್ ಬಂದಿದ್ಯಲ್ಲ, ಅದಕ್ಕೆ ನಿನ್ನ ಹತ್ರ ಕರ್ಕೊಂಡ್ ಬಂದೆ. ಗೆದ್ರೆ ಒಂದು ಸ್ಯಾಮ್ಸಂಗ್ ಟಿವಿ ಕೊಡ್ತಾರಂತೆ. ಅದಕ್ಕೆ ಯು ಡೋಂಟ್ ವರಿ, ಐ ವಿಲ್ ಹೆಲ್ಪ್ ಯು. ಅಹಂ ಪದಂ ಅಮೃಕೋರಂ ಅಂದ್ರ ಅಹಂ ಬದಾಗಂ ಅಂಧಕೂಪಂ ದಬಿಂ ಕುಮಾಂ ಏಕಮಲಾಂ ಏಕದಂ ಏಕವೀವಾಂ ಆವ ಕುಂಭಿ ಪಾಕಂ ವಿಗಡ ಜಂಬೋ ಜಂಬಂಬೋ ಕ್ರಿಮಿ ಭೋಜನಂ. ಸಂಸ್ಕೃತನೇ ಇದೆಲ್ಲ ಏನು? ಇದೆಲ್ಲ ಪಾಪ ಮಾಡಿದವ್ರಿಗೆ ನರಕದಲ್ಲಿ ದಂಡನೆ ಕೊಡೋ ಹೆಸರುಗಳು. 28 ವಿಧಗಳಿವೆ, ಒಟ್ಟು 84,00,000 ಮೇಲೆ. ಗರುಡ ಪುರಾಣದಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದಾರೆ. ಈ ಪದಗಳ ಅರ್ಥ ಅಪ್ಪ ಸ್ವಲ್ಪ ಗರುಡ ಪುರಾಣ ತರ್ತೀರಾ? ಚಿಕ್ಕ ವಯಸ್ಸಲ್ಲಿ ಅಜ್ಜಿ ಹೇಳ್ಕೊಟ್ಟಿದ್ದಕ್ಕೆ ನನಗೆ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತು. ಅಂಧಕೂಪಂ ಅಂದ್ರೆ ಪಾಳ್ ಬಿದ್ದಿರೋ ಕತ್ಲೆ ಜಾಗ ಕರ್ಕೊಂಡು ಹೋಗಿ ಮೃಗಗಳನ್ನ ಬಿಟ್ಟು ಚಿತ್ರಹಿಂಸೆ ಕೊಟ್ಟು ಸಾಯಿಸೋದು. ದ್ರೋಹ ಮಾಡೋರು, ಕೊಲೆಗಳನ್ನ ಮಾಡೋರು, ಬೇರೆ ಜೀವಿಗಳಿಗೆ ಬೆಲೆ ಕೊಡದೆ ಇರೋರಿಗೆ ಈ ಶಿಕ್ಷೆ. ಕುಂಭಿ ಪಾಕಂ ಅಂದ್ರೆ ಇದೆಲ್ಲರೂ ಕೇಳಿಸ್ಕೊಂಡಿರೋ ಶಿಕ್ಷೆನೆ. ಕುದಿಯೋ ಎಣ್ಣೆ ಬಾಣ್ಲಿಲಿ ಹಾಕಿ ಬೇಯಿಸೋದು. ಮೈ ಗಾಡ್. ತನ್ನ ಸ್ವಾರ್ಥಕ್ಕೋಸ್ಕರ ಬೇರೆಯವ್ರಿಗೆ ಹಿಂಸೆ ಮಾಡೋರಿಗೆ ಕೊಡೋಂತ ಶಿಕ್ಷೆ ಇದು. ಮಿಕ್ರಿ ಜಂಬೋನ ಅಂದ್ರೆ ಛೇ, ಕ್ರಿಮಿ ಭೋಜನ ಅಂದ್ರೆ ಇದೊಂಥರ ಸ್ಲೋ ಡೆತ್. ರಕ್ತ ಹೀರೋ ಕ್ರಿಮಿಗಳನ್ನ ಬಿಟ್ಟು ಸಾಯೋಗ್ ಬಿಡೋದು. ತಮ್ಮ ಲಾಭಕ್ಕೋಸ್ಕರ ಇನ್ನೊಬ್ಬರನ್ನ ಉಪಯೋಗಿಸ್ಕೊಳ್ಳೋರಿಗೆ ಈ ಶಿಕ್ಷೆ. ಇದರಲ್ಲಿ ಎಲ್ಲಾ ಪಾಪಗಳಿಗೂ ತಕ್ಕಂತೆ ಪನಿಷ್ಮೆಂಟ್ ಇದೆ. ವಜ್ರಕಂಟಕಂ, ಕ್ಷಾರಪತ್ರಕಂ, ಅಸಿಪತ್ರಂ, ಲಾಲಾಪಕ್ಷಂ. ಕ್ರಿಶ್ಚಿಯಾನಿಟಿಲಿ ಜಡ್ಜ್ಮೆಂಟ್ ಡೇ ಅಂತ ಹೇಳಲ್ವಾ, ಅದೇ ರೀತಿಲಿ ಇದು ನಮ್ಮ ಕಾನ್ಸೆಪ್ಟ್. ಮಿಸ್ಟರ್ ಮಲ್ಲೇಶ್ವರ, ನೀವು ಕೇಳಿದ್ ನಿಮಗೆ ಸಿಕ್ತಾ? ಹ್ಯಾಪಿ ತಾನೆ? ತುಂಬಾ ಸಂತೋಷ. ನಿಮ್ಮ ಪುಣ್ಯದಿಂದ ನನಗೊಂದು ಸ್ಯಾಮ್ಸಂಗ್ ಟಿವಿ ಫ್ರೀ ಸಿಗುತ್ತೆ. ಅಯ್ಯೋ ತುಳಿಬೇಡ, ಯಾವ್ದೋ ಹುಳ ಇದಾಗಿದೆ. ಇದು ನಮ್ಮನೇಲಿ ಹೇಗೆ ಬಂತು ಅಂತ? ಒಂದ್ ಕೇಸ್ ವಿಷಯದಲ್ಲಿ ಎಲ್ಗೋ ಹೋಗಿದ್ವಿ, ಆ ಟೈಮಲ್ಲಿ ಹುಳ ನಮ್ಗೆ ಅಂಡ್ಕೊಂಡಿರ್ಬೇಕು. ಈಗಲೇ ಕ್ಲೀನ್ ಮಾಡ್ಬಿಡ್ತೀನಿ. ಇವ್ನು ನೇರವಾಗಿ ಬರ್ತಾವನೋ ರಿವರ್ಸಲ್ ಬರ್ತಾವನೋ ಗೊತ್ತಾಗ್ತಲ್ವೇ. ಸರಿ, ನಾವು ಬರ್ತೀವಿ ಮಾವ. ಬರ್ತೀವಿ. ನಮಸ್ಕಾರ.